ಇವನೆಲ್ಲಿ ಆ ಯಶ್ ಹೇಳಪ್ಪ, ನಿನ್ನೆ ಯಾವತ್ತಾದರೂ ದೆವ್ವ ನೋಡಿದ್ಯಾ? ಆ ದೆವ್ವದ ಒಂದು ನೆಗೆಟಿವ್ ಫೀಲ್ ಏನಾದರೂ ಅನುಭವ ಆಗಿದ್ಯಾ? ಒನ್ ಟೈಮ್ ಆಗಿತ್ತು. ಒನ್ ಟೈಮ್, ಆ ಟೈಮಲ್ಲಿ ಏನಾಗಿತ್ತು? ಆ್ಯಕ್ಚುಲಿ ನಾನು ಅವತ್ತು ಅವಾಗ ಆ ಟೈಮಲ್ಲಿ ನಾನು ಸೆವೆಂತ್ ಓದ್ತಿದ್ದೆ. ನಮ್ಮಅಮ್ಮ ಹಾಲು ತಗೊಂಬ ಅಂತ ಸಂಜೆ ಕಳಿಸಿದ್ರು, ಒಂದು 6:30 ಏನೋ ಆಗಿತ್ತು. ಸಂಜೆ ಹೊತ್ತು ಕಾಫಿ ಟೀ ಮಾಡ್ತಾರಲ್ವಾ? ಓ ಹೌದೇನೋ, ಸಾಯಂಕಾಲ ಹೊತ್ತು ನೆನ್ಪಿಟ್ಕೊಳ್ಳಿ ಕಾಫಿ ಟೀ ಮಾಡ್ತಾರೆ. ಅವಾಗ ಒಂದು ಹೊಸ ಮನೆ ಕಟ್ತಿದ್ರು ಬಿಲ್ಡಿಂಗ್, ಅವಾಗ ನಾನು ಸ್ವಲ್ಪ ಚಿಕ್ಕವನು. ಅವಾಗ ಒಂದ್ ಬಿಲ್ಡಿಂಗ್ ಹತ್ರ ಹೋದಾಗ ವೈಟ್ಗೆ ಏನೋ ಗೋಡೆ ಮೇಲೆ ಸಜ್ಜೆ ಬರುತ್ತಲ್ವಾ, ಸುಣ್ಣ ಬಳ್ದಿರ್ತಾರೆ. ಇಲ್ಲ, ಕುಂತಿರೋ ತರ ಇತ್ತು. ಸುಣ್ಣ ಬಳಿಯವ್ರು ಕೂತಿರ್ತಾರೆ, ಸುಣ್ಣ ಬಳಿತಾ ಬಳಿತಾ ಅಯ್ಯೋ ಡ್ಯೂಟಿ ಸಾಕಂದ್ರೆ ಕೂತಿರ್ತಾರೆ ಅವರು ಅಲ್ವಾ? ಇಲ್ಲ ಅಕ್ಕ, ಫುಲ್ ವೈಟು. ಫುಲ್ ವೈಟು ಅಂದ್ರೆ ಹಿಂಗೆ ಅಂದ್ರೆ ನನ್ ಫುಲ್ ಮೀಟರ್ ಹಂಗೆ ಆಫ್ ಆಗೋಯ್ತು ನನ್ಗೆ. ಅಯ್ಯೋ, ಅಲ್ಲಿ ಅಲ್ಲಿ ಇರ್ತಾರಲ್ವಾ ಜನ ಕಾಮನ್ ಆಗಿ, ಅವ್ರನ್ನ ಕರ್ಕೊಂಡು ಹೋದೆ, ಅಣ್ಣ ಬನ್ನಿ ಅಣ್ಣ ಅಲ್ಲಿ ಯಾರೋ ಇದಾರೆ ಅಂತ. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅವಾಗ ನಮ್ಮ ಹತ್ರ ಫೋನ್ ಇರ್ಲಿಲ್ಲ, ಚಿಕ್ಕವರಲ್ವಾ. ಅವ್ರು ಟಾರ್ಚ್ ಹಾಕಿ ನೋಡಿದ್ರು ಏನಿಲ್ಲ, ಬಟ್ ಮನೆಗೆ ಹೋದ್ಮೇಲೆ ಫುಲ್ ಭಯ. ನಮ್ಮ ಅಮ್ಮನ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಅಮ್ಮ ಅಲ್ಲೇ ತಿಕ್ಕಲು ನನ್ ಮಗನ ಹಾಲು ತಗೊಂಬ ಅಂದ್ರೆ ಅಮ್ಮ ಅಂದ್ರು ಹಂಗೆ ಪ್ರೀತಿ, ನಾವು ಒಂಥರ ಪ್ರಸಾದ ತರ ತಗೊಂತೀವಿ ಅಂದ್ರೆ. ಅವ್ರು ಹಂಗೆಲ್ಲ ಹೇಳ್ದಾಗ ಸ್ವಲ್ಪ ನನ್ಗೆ ಅವ್ರಿಗೆ ಇನ್ನೂ ಚಿಕ್ಕವನ್ನೆಲ್ಲ ಭಯ ಆಗಿತ್ತು. ಅದಾದ್ಮೇಲೆ ಅಮ್ಮ ಮನೆಗೆ ಬಂದ್ಮೇಲೆ ಏನೂ ಆಗಲ್ಲ ಮಗನ ಅಂದ್ಬಿಟ್ಟು ಬಿಸಿ ಬಿಸಿ ಟೀ ಮಾಡಿಕೊಟ್ರು. ಕುರ್ದ್ಮೇಲೆ ಆರಾಮಾಗಿ ಜೀ ಕನ್ನಡದಲ್ಲಿ ಅದು ಇದು ನೋಡ್ಕೊಂಡಿದ್ದೆ. ಸುನೀರೋ, ಇವನ್ ಜೀ ಕನ್ನಡ ಅವಾಗಿಂದಾನೆ ನೋಡ್ತಾ ಇದ್ದಾನೆ ಇವನು. ಯೂಸ್ ಈಗ ನೆಕ್ಸ್ಟ್ ಹೇಳ್ತಾನೆ, ಜೀ ಕನ್ನಡದಲ್ಲಿ ಅವಾಗ ನೀವು ಸರಿಗಮಪ್ಪ ಮಾಡ್ತಿದ್ರಿ, ನಾನು 7ನೇ ಕ್ಲಾಸ್ ಓದ್ತಿದ್ದೆ. ಏ ಸಾಯ್ ಏ ದೇವ್ರಾಳಿಗೂ ಚಿಕ್ಕ ವಯಸ್ಸಲ್ಲಿ ನಾವು ಸರಿಗಮಪ್ಪ ನೋಡ್ಕೊಳ್ಳೋ. ಇವನು ಹೇಳೋ ಪ್ರಕಾರ ನಾನೊಂದು 50 ವರ್ಷದಿಂದ ಇದ್ದೀನಿ, ಜೀ ಕನ್ನಡದಲ್ಲಿ ಪ್ರೋಗ್ರಾಮ್ ಮಾಡಿಕೊಂಡು ಇದ್ದೀನಿ ಹಂಗನ್ಬಿಟ್ಟು ಎಲ್ಲರೂ ಚಿಕ್ಕ ವಯಸ್ಸಿನ ನಿಮ್ಮನ್ನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಚಿಕ್ಕ ನೋವಾಗುತ್ತೆ, ಇದಕ್ಕಿಂತ ಹಾರರ್ ನನ್ನ ಲೈಫಲ್ಲಿ ಇನ್ನೇನಲ್ಲ. ಯಾರಾದರೂ ಬಂದು ನನಗೆ ಹೇಳೋದು, ಓ ಮೇಡಮ್ ಹೇಳ್ತಿದ್ರೆ ನನಗೂ, ಮೇಡಮ್ ನಿಮಗೆಲ್ಲ ಯಾರು ಮೇಡಮ್ ಹೇಳ್ತಾರೆ, ನೀವು ಮೇಡಮ್ ಬ್ಯೂಟಿ, ಮೇಡಮ್ ನೀವು ಹೇಳಿ, ನೀವು ಟೀಚರ್ ಆಗಿದ್ದರೂ ಕೂಡ ಇದನ್ನೆಲ್ಲ ನೀವು ನೋಡಿದ್ದೀರಾ, ಅನುಭವ ಆಗಿದೆಯಾ ನಿಮಗೆ ದೆವ್ವದೇನಾದರೂ? ಮುಂದೆ ಬನ್ನಿ. ಒಂದ್ಸಲಿ ಐ ಥಿಂಕ್ ತುಂಬಾ ಚಿಕ್ಕವರಿದ್ದಾಗ ನಮ್ಮ ಮನೆ ಹತ್ರ ಒಂದು ಹಳೆ ಮನೆ ಇತ್ತು. ಓ, ಎಲ್ಲ ದೆವ್ವಗಳು ಹಳೆ ಮನೆ ಕಟ್ತಿರೋ ಮನೇಲೆ ವಾಸವಾಗಿರ್ತವೆ? ಇಲ್ಲ, ಅದು ತುಂಬಾ ಓಲ್ಡ್ ಮನೆ, ಇಟ್ ವಾಸ್ ಇನ್ ಅಂಡರ್ ಲಿಟಿಗೇಷನ್ ಅನ್ಸುತ್ತೆ. ಓಕೆ, ಸೋ ಯಾರು ಅಲ್ಲಿ ಇರ್ತಿರ್ಲಿಲ್ಲ, ಬಟ್ ವಿ ಯೂಸ್ ಟು ಹಿಯರ್ ಸಮ್ ಸೌಂಡ್. ನಮ್ಮ ಮೈ ಎಲ್ಲ ತುಂಬಾ ಜುಮ್ ಅನ್ನಿಸ್ತಿತ್ತು ನಮ್ಗೆ ರಾತ್ರಿ ಹೊತ್ತು. ಆ ಸೌಂಡ್ ಹೆಂಗ್ ಇರ್ತಿತ್ತು ಮೇಡಮ್? ಅದ್ರ ಬಗ್ಗೆನೆ ಮಾತಾಡುವಾಗ ಆಕ್ಚುಲಿ ಆಮೇಲೆ ಗೊತ್ತಾಗಿದ್ದು ಅದ್ರೊಳಗಡೆ ಬ್ಯಾಟ್ಸ್ ಗಳೆಲ್ಲ ತುಂಬಾ ಇತ್ತು ಅಂತ ಆಫ್ಟರ್ ಮೆನಿ ಇಯರ್ಸ್. ಬಟ್ ಅವಾಗ ನಾವು ಚಿಕ್ಕವ್ರು ಇದ್ದಾಗ ನಮ್ಗೆಲ್ಲ ಫೀಲಿಂಗ್ ಇದ್ದಿದ್ದು ಅಲ್ಲಿ ದೆವ್ವ ಇದೆ ಅಂತ, ದೆವ್ವದ ಮನೆ ಅಂತಾನೆ ಹೆಸರಿಟ್ಟಿದ್ವಿ. ಓ, ಅವಾಗೆಲ್ಲ ಹೇಳೋರು 7 ಗಂಟೆ ಮೇಲೆ 8 ಗಂಟೆ ಮೇಲೆ ಆ ಕಡೆ ಹೋಗ್ಬಾರ್ದು ಅಂತ ಹೇಳಿ. ಆದ್ರೆ ಇಲ್ಲಿ ನಮ್ಮ ಭೈರಾದೇವಿಯಲ್ಲಿ ದೆವ್ವ ಇದೆ ಅಂದ್ರೆ ದೆವ್ವ ಇದೆ. ಆ ದೆವ್ವ ನೋಡೋದಕ್ಕೆ ಯಾವ ಮೋಸನೂ ಇಲ್ಲ, ಬಟ್ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಗೆಟಪ್ ಅಲ್ಲಿ ಬರುತ್ತೆ ಅಂತ ಮಾತ್ರ ನಾವು ಸಿನಿಮಾದಲ್ಲಿ ನೋಡಬೇಕು. ಈಗ ಫೈನಲಿ ನಿಮ್ಮ 3 ಜನರಲ್ಲಿ ನಂದು ಲಾಸ್ಟ್ ಒಂದು ಪ್ರಶ್ನೆ ನಿನಗೇನೆ ಯಶ್, ಒಂದೇ ಒಂದು ದೆವ್ವದ ಸೌಂಡ್ ಮಾಡಿನೋಣ, ಒಂದು ಹಾರರ್ ಸೌಂಡ್ ಮಾಡಿನೋಡು. ಏನಾಯ್ತು ಹೊಟ್ಟೆ ನೋವಾ? ಸಾಂಗ್ ಅಲ್ಲ ಅಪ್ಪ, ಸಾಂಗ್ ಅಲ್ಲ. ಅಯ್ಯೋ, ಸಾಂಗ್ ಎಲ್ಲ ಕೇಳೋಷ್ಟು ಪುಣ್ಯ ನಾವು ಮಾಡಿಲ್ಲ. ಸೌಂಡು, ಸೌಂಡು, ಹಾರರ್ ಸೌಂಡು. ಅಳಿಸ್ಬಿಡ್ಬಿಡಿ ಎಲ್ಲಾರು. ಆಮೇಲೆ ನಾನು ಇಲ್ಲೇ ಹರಿಶ್ಚಂದ್ರ ಘಾಟಲ್ಲಿ ದೆವ್ವ ನೋಡ್ಕೊಕ್ಕೆ ಮಲಗ್ತಾ ಇದ್ದೆ. ಯಾವ ದೆವ್ವನೂ ಇಲ್ಲ, ಊತಾನೂ ಇಲ್ಲ. ದೆವ್ವ ಸೌಂಡ್ ಫಿಲಮಲ್ಲಿ ಹೆಂಗೆ ಬರ್ತಿತ್ತು ಅಂದರೆ, ಕಾಚಲಿ ಬಾ ಬೆಂಗಳೂರು ದೇಖನೆ ಕೋ, ಅದೇ ತಾನೆ ಕಂಟಿನ್ಯೂಷನ್. ಸಾಕತ್ತಾಗಿತ್ತು ಸರ್, ನೀವೆಲ್ಲ ಈ ಸೌಂಡ್ ಮಾಡಿದ್ರೆ ಹರಿಶ್ಚಂದ್ರ ಘಾಟ್ ಅವರೆಲ್ಲ ಏ ಕಮಾನ್ ಗೈಸ್ ಊ ಲೆಟ್ಸ್ ಪಾರ್ಟಿ ಸರ್. ಇನ್ನೂ ಭಯಂಕರವಾಗಿರ್ಬೇಕು. ನೀವು ಮಾಡೋ ಯಶ್ ಮಾಡೋ, ಚೆನ್ನಾಗಿತ್ತು. ಸ್ವಲ್ಪ ಸ್ಕೇರಿ ಹಾರರ್. ಹಾಂ, ಎದುರಿಸು, ನೀನು ಹಂಗೂ ಎದುರಿಸ್ತಾ ಇದೆ, ಎದುರಿಸು. ವಾವ್, ವಾಟ್ ಅ ಸೌಂಡ್, ಸಾಕತ್ ಸೌಂಡು. ಚಪ್ಪಾಳೆ ಬರಲಿ ಯಶ್ಗೆ, ತುಂಬ ಚೆನ್ನಾಗಿತ್ತು ಈ ಸೌಂಡು. ಇದೇನಾ ಸೌಂಡು? ಬೇಗ ದೇವ್ರಾಣೆ ಹೇಳ್ತೀನಿ, ಭೈರಾದೇವಿಯಲ್ಲಿ ಈ ತರ ಚೈಲ್ಡ್ ಸೌಂಡ್ಗಳೆಲ್ಲ ಇರೋದಿಲ್ಲ. ಸೌಂಡು ಆರಾರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇದೆಲ್ಲ ಟ್ರೈಲರು ಟೀಸರ್ಗಿಂತ ಕೆಳಗೆ ನೆಕ್ಸ್ಟ್ ಲೆವೆಲ್. ಬಟ್ ಇವ್ರು 3 ಜನ ಧೈರ್ಯವನ್ನ ಮೆಚ್ಚಿ ಇವ್ರು ಬಂದು ವೇದಿಕೆ ಮೇಲೆ ನಿಂತು ಇಷ್ಟೆಲ್ಲ ವಿಷಯಗಳನ್ನ ಹೇಳಿದಕ್ಕೆ ನಮ್ಮ ಈಗಲ್ ಇವೆಂಟ್ಸ್ ಕಡೆಯಿಂದ, ನವರಸನ್ ಅವರ ಕಡೆಯಿಂದ ಒಂದು ಗಿಫ್ಟ್ ವೋಚರ್ ಇದೆ. ಬಂದಿರೋದಕ್ಕೆ ನನ್ನ ಮೀಟ್ ಮಾಡಿ ಶಾಪಿಂಗ್ ಕೂಡ ಮಾಡ್ಬೋದು. ಮಾಮಾ ಅರ್ಥ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ವೋಚರ್. ಕ್ರೀಮ್ ಹಾಕೋ, ತಲೆ ಬಚ್ಕೋ. ಸ್ವಾದಿಷ್ಟತೆಯ ಸ್ವಾದ
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.